ನಮಗೆ ಇದು ಅಂತ ಹೇಳೋನು. ನಾನು ಹೇಳಿದೆ, ಮಗನೇ ನಮ್ಮ ತಾತ ಮುತ್ತಾತ ಎಲ್ಲ ರಾಜಕೀಯ ಮಾಡಿ ಏನು ಇಲ್ದಂಗೆ ಆಗ್ಬಿಟ್ಟವ್ರೆ, ತಿಕಾ ಮುಚ್ಕೊಂಡು ತೋಟ ಮಾಡಿದ್ದೀನಿ, ತೋಟದಲ್ಲಿ ಕೇಳ್ಕೊಂಡಿರೋ ಮಗನೇ ಅಂತ ಹೇಳು. ಯಾರು? ಹೌದು ಸರ್, ನಾವು ದೇವೇಗೌಡರು ಅಂದ್ರೆ ರಾಜ್ಕುಮಾರ್ ಕುಟುಂಬದಲ್ವ ನಾವು, ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕವರು. ನಮ್ಮ ತಂದೆ ಪಟೇಲ್ ಹಿರೇಗೌಡರು, ನಮ್ಮ ಮಾವ ಎಲ್ಲರೂ ರಾಜಕೀಯದಲ್ಲಿದ್ದಾರೆ ಸರ್. ಅಯ್ಯೋ, ನಾವು ಪಕ್ಷ ಯಾವುದೂ ಇಲ್ಲ ಸರ್, ನಾವು ಆ ಪಕ್ಷ ಈ ಪಕ್ಷ ಅಂತ ಏನಿಲ್ಲ ಸರ್. ಏನ್ ಸಹಾಯ ಮಾಡ್ತಾರೆ ಅವ್ರಿಗೆ ಒಳ್ಳೇದು ಏನಿಲ್ಲ ಸರ್. ಒಳ್ಳೆ ಪ್ರೀತಿ ವಿಶ್ವಾಸ ಐತಿ ಸರ್. ಈಗ ಪ್ರತಾಪ್ ಸಿಂಹ ಈಗ ಒಂದ್ ಹೇಳ್ತೀನಿ ಕೇಳಿ ಸರ್, ಈಗ ಪ್ರತಾಪ್ ಸಿಂಹ ಅವ್ರಿಗೆ ನಾವು ವೋಟರ್ಸ್ ಅಲ್ವಾ ಸರ್. ಈಗ ಬಂದು ಅವರು ಅಥವಾ ಮಗ ಅಂತ ಹೇಳಿರ್ತಾರೋ ಏನಂತ ಹೇಳಿರ್ತಾನೋ ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ ಸರ್. ಅವಾಗ ಅವ್ರು ಏನಾದ್ರು ಒಂದು ಪಾಸ್ ಕೊಟ್ಟಿದ್ರು ಕೊಟ್ಟಿರ್ಬೋದು, ಏನು ಕರ್ನಾಟಕದಿಂದ ಬಂದು ಏನು ಒಳ್ಳೇದು ಮಾಡ್ಬೋದು ಅನ್ನಂಗಿದ್ರೆ ಅಲ್ವಾ ಸರ್. ಅದು ಬಿಟ್ಟರೆ ಪ್ರತಾಪ್ ಸಿಂಹರು ಪಾಪ ಸರ್, ಅವರೆಲ್ಲ ನಮ್ಮ ಇದಲ್ವಾ ಸರ್, ನಾವೆಲ್ಲ ವೋಟರ್ಸ್ ಅಲ್ವಾ ಸರ್. ಅದು ಈಗ ನಾವು ಮೈಸೂರು ಜಿಲ್ಲೆಯಲ್ಲಿ ಇಲ್ವಾ ಸರ್, ಈಗ ಕೊಡಗು ಆಗಲಿ ಇಲ್ಲ ಆಗಲಿ ಅವ್ರಿಗೆಲ್ಲ ವೋಟ್ ಹಾಕ್ಸೋ ಜನ ಅಲ್ವಾ ಸರ್ ನಾವು. ಅದರಿಂದ ಒಂದು ಈಗ ಪಾಸ್ ಕೊಡೋದು ಒಳ್ಳೇದಕ್ಕ ಕೆಟ್ಟದಕ್ಕಾ ಸರ್, ಅದನ್ನ ಒಳ್ಳೇದಕ್ಕೆ ಉಪಯೋಗಿಸ್ಕೋಬೇಕಲ್ವಾ ಸರ್. ಯಾರೇ ಆಗ್ಲಿ ಅದು ಕೆಟ್ಟದ್ ಮಾಡಿರೋದು ಕೆಟ್ಟದಲ್ವಾ ಸರ್. ಅದು ಸರ್ ಪ್ರತಾಪ್ ಸಿಂಹ ಅವರ ಮೊಟ್ಟ ಮೊದಲು ನಾವು ಇದು ಎಂ ಪಿ ಮಾಡಿದ್ದೆ ನಾವು ಸಾ, ಅವರು ಹಾಸನ ಜಿಲ್ಲೆಯವರು, ಆಲ್ದೂರ್ ಕಡೆ ಇರೋರು. ಅವರು ಮೈಸೂರಿಗೆ ಬಂದಾಗ ಅವರು ಮೊಟ್ಟ ಮೊದಲು ನಾವೇ ಎಂ ಪಿ ಮಾಡಿದ್ದವ್ರನ್ನ. ಹೌದು, ಈಗಲೂ ವೋಟರ್ಸ್ ಅವ್ರಿಗೆ ನಾವು. ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರ್ತಾ ಇದೆ ಸರ್? ತಪ್ಪು. ಪ್ರತಾಪ್ ಸಿಂಹ ಅವರು ಒಳ್ಳೆ ಮನುಷ್ಯ, ಅವ್ರ ಕಡೆಯಿಂದ ಯಾರು ಏನು ತೊಂದರೆ ಆಗಿಲ್ಲ, ನಮಗೂ ಅಷ್ಟೇನೆ, ನಾವೆಲ್ಲ ವೋಟರ್ಸು ನಾವು ಸರ್. ಈಗ ಯಾವುದೋ ಒಂದು ಲೆಟರ್ ತಗೊಂಡೋಗಿ ಪಾಸ್ ತಗೊಂಡೋಗ್ಬಿಟ್ಟು ನೀವು ಕೆಟ್ಟದ್ ಮಾಡ್ಬಿಟ್ಟು ಅವ್ರು ಕೆಟ್ಟರು ಅನ್ನೋಕ್ಕಾಗತ್ತೆ ಸರ್? ಯಾರೋ ಕೊಟ್ಟಿರಿ ಸರ್ಪ್ಪ ಲೆಟ್ರ. ಈಗ ದೇವೇಗೌಡರೇ ನನ್ನ ಮಗನ ಲೆಟ್ರ್ ಕೊಟ್ಟರು, ಏ ಕೊಡ್ರಿ ಅವ್ರಿಗೊಂದು ಸೀಟ ಅಂತ. ಅವರೇ ಕೊಡ್ಸಿದ್ದೆ, ಅವರೇ ಕೊಡ್ಸಿದ್ದು ಸೀಟ ಅಲ್ವಾ ಸರ್. ಎಲ್ಲಿ ಸರ್? ಈಗ ಡೆಲ್ಲಿಗೆ ಹೋದ್ರೆ ಏನು ಗೊತ್ತಾ ಸರ್, ಅವನು ಎಲ್ಲೇ ಹೋದರೂ ಏನೇ ಮಾಡಿದ್ರು ಎರಡು ದಿನ ಮೂರು ದಿನದಲ್ಲಿ ಬಂದ್ಬಿಡೋಣ ಸರ್. ಆಯಿತಾ ಸರ್? ಅದು ಬಿಟ್ಟರೆ ಬೇರೆ ಯಾವುದೋ ಒಂದು ಕೆಟ್ಟ ಚಟುವಟಿಕೆ ಸರ್, ಈಗ ಒಂದು ಟೂ ಡೇಸ್ ಆಗುತ್ತೆ ಸರ್, ನಾನು ತೋಟದಲ್ಲಿದ್ದೀನಿ ಸರ್, ಈಗ ತೋಟದಿಂದ ಬಂದಿದ್ದೀನಿ ಸರ್ ನಾನು. ಆಯಿತಾ ಸರ್? ಈಗ ಮಕ್ಕಳು ನೋಡಿ ಸರ್, ಒಂದು ಹೇಳ್ತೀವಿ, ಈಗ ಸಮಾಜಕ್ಕೆ ಮಕ್ಕಳು ಒಳ್ಳೆಯವರಾಗಲಿ ಅಂತ ಅಪ್ಪ ಅಮ್ಮನ ಇದಲ್ವಾ ಸರ್? ಹೌದಲ್ವಾ ಸರ್? ಈಗ ನಿಮ್ಮ ಅಪ್ಪ ಅಮ್ಮದಿರು ನಿಮ್ಗೆ ಓದಿಸಿಲ್ವಾ ಸರ್? ಈಗ ವಿದ್ಯಾಭ್ಯಾಸ ಕೊಡಿಸಿಲ್ವಾ ಸರ್ ಅಲ್ವಾ ಸರ್? ಹಂಗೆ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ, ನಾವು ರೈತ ಕುಟುಂಬದಿಂದ ಬಂದರು, ನನ್ನ ಮಗ ಒಂದು ಸಮಾಜಕ್ಕೆ ಒಳ್ಳೇದಾಗಬೇಕು ಅನ್ನೋ ನಮ್ಮ ಆಸೆ ವಿನ ಅಲ್ವಾ ಸರ್? ಇದೆಲ್ಲ ಮಾಡಿರೋದು ಕಂಡಿನೇ ಅಲ್ವಾ ಸರ್? ಯಾರೇ ಆಗಲಿ ಸರ್.